ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಅನಿಲ್ ಬೆನ್ಕಿ ರಾಮತೀರ್ಥ ನಗರದ ಬಡಾವಣೆಯನ್ನ ಸರ್ವತೋಮುಖ ಅಭಿವೃದ್ಧಿಗೊಳಿಸುವ ಸಲುವಾಗಿ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ 23.30 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನ ಬಿಡುಗಡೆಗೊಳಿಸಿದರು ಹಾಗೂ ಚನ್ನಮ್ಮ ವೃತ್ತದಲ್ಲಿ ಶೌಚಾಲಯ ನಿರ್ಮಾಣಕ್ಕಾಗಿ 21 ಲಕ್ಷದ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಬೆಳಗಾವಿ ಉತ್ತರ ಮತಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತನಾಗಿದ್ದು ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಮಂಜೂರು ಮಾಡಿಸಿ ಚಾಲನೆ ನೀಡಲಾಗಿದೆ ಅಂತ ಹೇಳಿದರು ಅದರಂತೆ ರಾಮತೀರ್ಥ ನಗರದಲ್ಲಿನ ಬಡಾವಣೆಗಳಲ್ಲಿ ಆರ್ಸಿಸಿ ಒಳಚರಂಡಿ ಕಾಮಗಾರಿ ಆರ್ಸಿಸಿ ನಾಲಾ ನಿರ್ಮಾಣ ರಸ್ತೆ ಅಭಿವೃದ್ಧಿಗೊಳಿಸುವ ಕಾಮಗಾರಿ ಅಲಂಕಾರಿಕ ಬೀದಿ ದೀಪಗಳನ್ನು ಅಳವಡಿಸುವ ಕಾಮಗಾರಿ ಹಾಗೂ ಉದ್ಯಾನವನಗಳ ಅಭಿವೃದ್ಧಿಗೊಳಿಸುವ ನಗರಾಭಿವೃದ್ಧಿ ಇಲಾಖೆಯಿಂದ ರೂಪಾಯಿ 29.30 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಮಂಜೂರು ಮಾಡಿಸಿ ಟೆಂಡರ್ ಮಾಡಿಸಲಾಗಿದೆ ಹಾಗೂ ಚನ್ನಮ್ಮ ವೃತ್ತದಲ್ಲಿ ಪುರುಷ ಮತ್ತು ಮಹಿಳೆಯರಿಗಾಗಿ 21 ಲಕ್ಷದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಲಾಗ್ತಾ ಇದ್ದು ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಅಂತ ಅವರು ತಿಳಿಸಿದ್ದಾರೆ ಚನ್ನಮ್ಮ ಸರ್ಕಲ್ ನಲ್ಲಿ ಹಳೆಯಾದ ಲ್ಯಾಟ್ರಿನ್ ಅನ್ನು ಬೀಳಿಸಿ 21 ಲಕ್ಷ ಖರ್ಚು ಮಾಡಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಟಾಯ್ಲೆಟ್ ಕಟ್ಟುವುದನ್ನು ಭೂಮಿ ಪೂಜೆ ಮಾಡಿದೀವಿ ಆ ಟಾಯ್ಲೆಟ್ ಗಳು ಹೈಟೆಕ್ ಟಾಯ್ಲೆಟ್ ಗಳು ಆಗ್ತಾವು ಜನರು ಅದರ ಸದುಪಯೋಗ ಮಾಡಬೇಕು ಜೊತೆ ಜೊತೆ ಇವತ್ತು ನಾವು ರಾಮತೀರ್ಥ ನಗರದಲ್ಲಿ 50 ಲಕ್ಷ ಖರ್ಚು ಮಾಡಿ ರೋಡ್ಗಳನ್ನು ಉದ್ಘಾಟನೆ ಮಾಡಿದ್ದೇವೆ ಈಗಾಗಲೇ ಈ ಭಾಗ ಸಲುವಾಗಿ 29.30 ಕ್ರೋರ್ ರೂಪೀಸ್ ಗುಡಾವತಿಯಿಂದ ಈ ಭಾಗದ ಸೌಲಭ್ಯ ಸಲುವಾಗಿ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಆಗಿದೆ ಅದು ಈ ಭಾಗದ ಏನು ಕೆಲಸ ಅದ ರೋಡ್ ಇರಲಿ ಗಟರ್ ಇರಲಿ ಎಲ್ಲ ಮುಗಿಸಿದ ಕೆಲಸವನ್ನು ಬರುವ ಕಾಲದಲ್ಲಿ ನಾವು ಮಾಡ್ಕೊಡ್ತೀವಿ ಬೆಳಗಾವಿಯಲ್ಲಿ ಸರ್ವ ಜನತೆಲ್ಲ ಕೇಂದ್ರಬಿಂದು ಅಕಲಿ ಜಾಗ ಮಟ್ಲೆ ಚನ್ನಮ್ಮ ಸರ್ಕಲ್ ಮಧ್ಯೆ ಜುನೆ ಶೌಚಾಲಯ ಬಂದ್ ಕರು ನವೀನ್ ಶೌಚಾಲಯ ಬಾಂಧ್ಯಾಸಾಠಿ ಆಜ ಆಮ್ಹೀ ಭೂಮಿಪೂಜನ ಕೇಲೆ ಆಹೆ ಏಕೂನ್ ಖರ್ಚ 21 ಲಕ್ಷ ರೂಪಾಯಿ ಖರ್ಚ ಕರೂನ್ ಮಹಿಳಾ ವ ಪುರುಷಾಂಸಾಠಿ हे शौचालय असतील त्याचा सदुपयोग व्हावा या दृष्टिकोनातून आपण सर्वांनी जनतेने प्रयत्न करायचा आहे त्याचबरोबर 50 लाख खर्च करून रामतीर्थ नगरमध्ये रस्त्याचं भूमिपूजन आता आम्ही केलं आहे व एकूणच 29.30 लाख रुपये बुडाकडून या भागाच्या सुधारणेसाठी रस्ते असू दे गटर असू देत सँक्शन होऊन त्याचं टेंडर झालेलं आहे या भागातील कोणताही रस्ता गटर किंवा मूलभूत सोयीपासून ही जनता राहू नये या दृष्टिकोनातून माझा सर्वोत्तम प्रयत्न असेल मला वाटतं येत्या काळामध्ये कुठलाही इंटरनल जे रोड आहेत जे शिल्लक होते ते संपूर्ण पूर्ण केले जातील गटर पूर्ण केले जातील आणि त्यातल्या त्यात डेकोरेटिव लाईट आहेत ते जवळजवळ सर्व एरियामध्ये लावले जातील जनतेने याचा सदुपयोग करावा ही जनतेला माझी विनंती